ಾಯ್ ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಗೋಧಿ ರವೆ ಅಂದರೆ ಬನ್ಸಿ ರವೆ ಉಪಯೋಗಿಸ್ಬಿಟ್ಟು ಬಿಸಿಬೇಳೆ ಭಾತ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ಅದಕ್ಕೆ ನಾಲ್ಕು ಟೀ ಸ್ಪೂನು ಎಣ್ಣೆಯನ್ನು ಕುಕ್ಕರಿಗೆ ಹಾಕ್ಕೊಡಿ ಲೋ ಫ್ಲೇಮಲ್ಲಿಡಿ ಅದು ಕಾಯುತ್ತೋ ಅದಕ್ಕೆ ಎರಡು ಟೇಬಲ್ ಸ್ಪೂನು ಹೆಸರುಬೇಳೆ ಹಾಕಿ ಮತ್ತೆ ಅರ್ಧ ಕಪ್ಪು ಬನ್ಸಿರವೆ ಹ್ಞೂ ಅದು ಹಾಕಿ ಮತ್ತು ಚೆನ್ನಾಗಿ ಎರಡರಿಂದ ಮೂರು ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದರಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಸೊ ದಟ್ ಎಣ್ಣೆ ಅದಕ್ಕೆಲ್ಲ ತಾಗುತ್ತೆ ತುಂಬ ರೋಸ್ಟ್ ಮಾಡಬೇಕಂತಿಲ್ಲ ಬಟ್ ಕುಕ್ ಮಾಡೋಕ್ಕೆ ಕನ್ವಿನಿಯೆಂಟ್ ಆಗೋಕ್ಕೆ ಅದ್ರ ಮತ್ತು ವಾಸನೆ ಹೋಗಲಿಕ್ಕೆ ಈಗ ಎರಡು ಟೇಬಲ್ ಸ್ಪೂನು ನೆನೆಸಿರುವಂತಹ ತೊಗರಿಬೇಳೆನ ಹಾಕ್ಕೊಳ್ಳಿ ಹ್ಞೂ ಮತ್ತು ಫ್ರೆಂಚ್ ಬೀನ್ಸು ಕಟ್ ಮಾಡಿರೋದು ರಿಂಗ್ ಬೀನ್ಸು ಅರ್ಧ ಕಪ್ ಹಾಕಿ ಕಟ್ ಮಾಡಿರುವಂಥ ನವಿಲ್ ಕೋಸು ಒನ್ ಥರ್ಡ್ ಕಪ್ ಹಾಕಿ ಹಾಗೆ ಫ್ರೆಶ್ ಗ್ರೀನ್ ಪೀಸ್ ಹಾಕಿದ್ದೀನಿ ಟೂ ಥರ್ಡ್ ಕಪ್ ಹಾಕಿ ಫ್ರೋಝನ್ ಕೂಡ ಹಾಕ್ಬೋದು ಕಟ್ ಮಾಡಿರುವಂತಹ ಕ್ಯಾರೆಟು ಅರ್ಧ ಕಪ್ ಹಾಕಿ ಬೇರೆ ಎಲ್ಲ ಇದೇ ಥರನೇ ಅದೇ ಥರನೇ ಮತ್ತು ವೈಟ್ ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಒಂದು ಕಪ್ ಹಾಕಿ ಒಳ್ಳೆಯ ಒಂದು ಮಿಕ್ಸ್ ಕೊಡಿ ಕುಂಬಳಕಾಯಿ ಹಾಕೋ ಪರ್ಪಸ್ ಏನು ಅಂದರೆ ಆಗಾಗ ದಪ್ಪಾಗಿ ಬರೋದಿಲ್ಲ ಬಿಸಿಬೇಳೆ ಬಾತು ಚೆನ್ನಾಗಿ ನೀರು ಬಿಡುತ್ತಲ್ಲ ಅದು ವಾಟ್ರಿ ಅಲ್ವಾ ಅದರಿಂದ ಚೆನ್ನಾಗಾಗುತ್ತೆ ಒನ್ ಥರ್ಡ್ ಟೀ ಸ್ಪೂನು ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪುಡಿ ಹಾಕಿ ಹಾಗೆ ಅರ್ಧ ಟೀ ಸ್ಪೂನು ಉಪ್ಪು ಹಾಕಿ ಫೈವ್ ಹಂಡ್ರೆಡ್ ಎಮ್ ಎಲ್ ಟೂ ಕಪ್ಸು ನೀರು ಎರಡು ಕಪ್ ನೀರು ಹಾಕಿ ಕುಕ್ಕರ್ ಮುಚ್ಚಿನ ಮುಚ್ಚಿಬಿಟ್ಟು ಸಾಧಾರಣವಾಗಿ ಸಾಫ್ಟ್ ಆಗುವ ತನಕ ಕುಕ್ ಮಾಡಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಸಾಧಾರಣವಾಗಿ ಕುಕ್ಕಾಗಿ ಬಂದರೆ ಸಾಕು ಈಗ ಅದಕ್ಕೆ ಮಸಾಲೆ ಪೌಡ್ರ್ ತಯಾರು ಮಾಡೋಣ ಒನ್ ಥರ್ಡ್ ಕಪ್ಪು ನಾನು ಕೊಬ್ಬರಿ ಹಾಕಿದ್ದೀನಿ ತೆಂಗಿನಕಾಯಿ ತುರಿನೂ ಹಾಕೋಬೋದು ಎರಡು ಟೊಮೆಟೊ ಹಾಕಿ ಕಟ್ ಮಾಡಿರೋದು ಹಾಗೇ ಬಿಸಿಬೇಳೆ ಬಾತ್ ಪೌಡ್ರು ನಾಲ್ಕು ಟೀ ಸ್ಪೂನ್ ಹಾಕಿದ್ದೀನಿ ನಾನೇ ಮಾಡಿರೋದು ಅದರದ್ದು ಲಿಂಕು ನಿಮಗೆ ಬಿಸಿಬೇಳೆ ಭಾತು ಮತ್ತು ಪೌಡರು ಅಂತಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಆಯಿತಲ್ಲ ಇದು ಈಗ ಎರಡು ಟೇಬಲ್ ಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದು ಕಾಯತ್ಲು ಅದಕ್ಕೆ ಅರ್ಧ ಒಂದು ಟೀ ಸ್ಪೂನು ಕಾಳು ಹಾಕಿ ಅದು ಚಟಪಟ ಅಂತ ಇದೆ ಅನ್ನಬೇಕಾದರೆ ಅದಕ್ಕೆ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಹಾಕಿ ಇದು ತುಂಬ ಲೈಟ್ ಒಂದ ಸ್ಟಮಕ್ಕು ನಮ್ಮದು ಆ ಬಿಸಿಬೇಳೆ ಭಾತ್ ಹಾಗೆ ಹೆವಿ ಆಗೋಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಡುಗಳು ಒಂದು ನಾಲ್ಕು ಹಾಕೊಳ್ಳಿ ಒಂದೇ ಒಂದು ತುಂಡು ಮಾಡಿ ಹಾಕಿದ್ದೀನಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಅದು ಚಟಪಟ ಅನ್ಬೇಕು ಇದು ಫ್ರೈ ಆಗಬೇಕು ಮತ್ತು ಇದು ತುಂಬ ಹೆವಿನೂ ಆಗೋದಿಲ್ಲ ಡಯಬಿಟಿಕ್ ಪೇಷೆಂಟ್ಸ್ ಕೂಡ ತಿನ್ಬೋದು ಯಾಕಂದರೆ ಬೇಳೆ ಯೂಸ್ ಮಾಡಿದ್ದೀನಿ ಮತ್ತು ತೊಗರಿಬೇಳೆ ಒಂದು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಒಗ್ಗರಣೆಗೆ ನೋಡಿ ಈಗೆಲ್ಲ ಒಟ್ಟಿಗೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಡ್ಬಿಡ್ತು ಸ್ವಲ್ಪ ಅದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ ಈಗ ಎಲ್ಲ ಒಟ್ಟಿಗೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಇದೆಲ್ಲ ಹುರಿತದೆ ಅನ್ಬೇಕಾದ್ರೆ ಗೋಡಂಬಿನೂ ಹುರಿದು ಬಂದ್ಬಿಡುತ್ತೆ ಡೋನ್ ಬಾದರ್ ಹಾಂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಹಾಕ್ಕೊಳ್ಳಿ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಅಲ್ಲಿ ಸ್ವಲ್ಪ ಹಾಕಿದ್ದೀವಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಚೆಕ್ ಮಾಡಿ ಹಾಕೋಬೇಕು ಹಾಕೋಬೋದು ಹ್ಞೂ ಎಲ್ಲ ಆನಿಯನ್ನು ಟ್ರಾನ್ಸ್ಪ್ಯೂಸೆಂಟ್ ಆಗೋ ತನಕ ನೀರುಳ್ಳಿ ಟ್ರಾನ್ಸ್ಪ್ಯೂಸೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಈಗ ಅದಕ್ಕೆ ಕಟ್ ಮಾಡೋಂಥ ಚ ಕ್ಯಾಪ್ಸಿಕಮ್ಮು ಹಾಕಿ ಅದು ಬ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಎರಡು ಬಿದ್ದಿದೆ ಅಲ್ಲಿ ಒಟ್ಟಿಗೆ ಬಿದ್ದುಬಿಟ್ಟಿದೆ ಮತ್ತು ಟೊಮೆಟೊನೂ ಹಾಕಿ ಟೊಮೆಟೊ ಮತ್ತು ಇದು ಟೊಮೆಟೊ ಮಷಿ ಆಗಬೇಕು ಇದು ಸ್ವಲ್ಪ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ನೋಡಿ ಇವಾಗ ಆಗಿತ್ತು ಹೌದಾ ಎಷ್ಟು ಚೆನ್ನಾಗಿ ಸಾಫ್ಟ್ ಆಯಿತು ನೋಡಿ ಇದು ಅದು ಈಗ ಹಿಂಗೆ ಪುಡಿ ಒಂಚೂರು ಒಂದು ಪಿಂಚ್ ಹಿಂಗೆ ಹಾಕ್ಕೊಳ್ಳಿ ನಾನು ಕಡಲೆಕಾಯಿ ಬೀಜನ ರೋಸ್ಟ್ ಮಾಡಿನೇ ಇಟ್ಟಿದ್ದೀನಿ ಡ್ರೈ ರೋಸ್ಟ್ ಮಾಡಿ ಅದನ್ನ ಹಾಕಿಬಿಡಿ ನೀವು ಅಲ್ಲೇ ರೋಸ್ಟ್ ಮಾಡ್ಕೋಬೋದು ನಾನು ಇಲ್ಲಿ ರೋಸ್ಟ್ ಮಾಡಿದ್ದೇ ಹಾಕಿದ್ದೀನಿ ಹಾಗೆ ನಾವು ಗ್ರೈಂಡ್ ಮಾಡಿದ್ದು ರುಬ್ಬೊಂಡಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಬೇರೆ ಎಲ್ಲ ಇದೇನೇ ಅದೇ ಪ್ರೊಸೆಸ್ಸು ಯಾವುದೋ ತೊಗರಿಬೇಳೆ ಅಕ್ಕಿ ಹಾಕಿ ಮಾಡ್ತೀವಲ್ಲ ಅದೇ ಪ್ರೊಸೆಸ್ಸು ಇಲ್ಲಿ ಗೋಧಿ ಯೂಸ್ ಮಾಡೋದ್ರಿಂದ ಲೈಟ್ ಒಂದು ಸ್ಟಮಕ್ ಸ್ವಲ್ಪ ನೀರು ಹಾಕಿ ಈಗ ಸ್ವಲ್ಪ ಪ್ಯಾಮ್ರನ್ ಜ್ಯೂಸ್ ಅಂದರೆ ಹುಣಸೆಹಣ್ಣಿನ ಜ್ಯೂಸ್ ಒಂದು ಎರಡು ಟೀ ಎರಡು ಟೀ ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಎಲ್ಲ ಚೆನ್ನಾಗಿ ನೋಡಿ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಹೌದಾ ಈಗ ನಾವು ನೋಡಿ ಕುಕ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸು ಗೋಧಿ ಕಡಿ ಮತ್ತು ಹೆಸರುಬೇಳೆ ತೊಗರಿಬೇಳೆ ಮಿಕ್ಸು ಹ್ಞೂ ಎಲ್ಲನೂ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ಎಲ್ಲದಕ್ಕೂ ಚೆನ್ನಾಗಿ ತಾಗಲಿ ಮಿಕ್ಸ್ ಆಗಿ ಬಂದುಬಿಡ್ಲಿ ಚೆನ್ನಾಗಿ ಆಯಿತಲ್ಲ ಈಗ ಮತ್ತೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ ಅದಕ್ಕೆ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಇದು ಕುಂಬಳಕ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ತುಂಬಾ ತುಂಬಾ ಆಗಿ ಬಂದ್ಬಿಡೋಲ್ಲ ಚೆನ್ನಾಗಿ ಒಂಥರ ಲಿಕ್ವಿಡ್ ಹಾಗೆ ಇರುತ್ತೆ ಸೆಮಿ ಸಾಲಿಡ್ ಹಾಗೆ ಇರುತ್ತೆ ಜಸ್ಟ್ ಅಪ್ ಮಾಡಿ ತಿನ್ಬೋದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಂಬೈನ್ ಮಾಡಿ ಬಂತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರು ಬಂತು ಕನ್ಸಿಸ್ಟೆನ್ಸಿನೂ ಬಂತು ಒಂಥರ ಬಿಸಿಬಿಳೆ ಬಾತು ಅಂತ ಅನಿಸುತ್ತೆ ಹೌದಾ ನೋಡಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಹೌದಾ ನಿಮಗೆ ಆರಿದ್ರೆ ಬೇಕಾದರೆ ನೀವು ವಾಮಪ್ ಮಾಡ್ಬೋದು ಬೇಕಾ ಅಂತ ನೋಡ್ಕೊಳ್ಳಿ ಈಗ ಒಂದು ಚೂರು ಬೆಲ್ಲ ಇದು ಆಪ್ಷನಲ್ಲು ಒನ್ ಟೀ ಸ್ಪೂನು ಹಾಕಿಲ್ಲ ಸ್ವಲ್ಪನೇ ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಬೆಲ್ಲ ಹಾಕಿದ್ರಿಂದ ತುಂಬ ಚೆನ್ನಾಗಾಗತ್ತೆ ಬೆಲ್ಲ ಹಾಕಿದ್ರೆ ಒಂಚೂರಿ ಚೂರು ಹಾಕಿದ್ದೀನಿ ಅಷ್ಟೇ ಫಸ್ಟ್ ಟೈಮ್ ಹಾಕೋದು ನಾನು ಈಗ ಆಯಿತು ಒಂದು ಟೀ ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಮನೇಲೇ ಮಾಡಿರೋ ತುಪ್ಪನೋ ದೇಸಿ ಗೀನೋ ಹಾಕ್ಕೊಳ್ಳಿ ಹಾಕೊಳ್ಳಿ ಈಗ ನಿಮಗೆ ಎಮ್ಮೆ ಸೂಜಿ ಬಿಸಿಬೇಳೆ ಬಾತ್ ರೆಡಿ ಆಯಿತು ಒಂಚೂರು ಚೌ ಚವ್ವ ಒಂದು ಸ್ವಲ್ಪ ಬೂಂದಿನ ಅಥವಾ ಸ್ಯಾಲಡ್ ಜೊತೆನ ಹೇಗೆ ಬೇಕಾದ್ರೆ ಸವಿಬೋದು ಕೆಲವು ಲಿಂಕ್ಸ್ ಹಾಕಿರ್ತೀನಿ ಬಿಸಿಬಳೆ ಬದ್ದು ಮತ್ತು ಪೌಡ್ರ್ ಲಿಂಕು ಹಾಕಿರ್ತೀನಿ ಕೆಳಗಡೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಹಿ ರೇಟ್ ಬಾಯ್ ಬಾಯ್